ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಎಳೆ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ನಮ್ಮ ಮನೆಯಲ್ಲಿ ದೀಪ ಹಚ್ಚುವುದು ನಮ್ಮ ಒಂದು ಸಂಪ್ರದಾಯವಾಗಿದೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೂ ನಾವು ದೀಪ ಹಚ್ಚಿ ನಾವು ಒಂದು ಪೂಜೆನ ಮಾಡಬೇಕಾಗತ್ತೆ ಇನ್ನೂ ನೀವು ಕೇಳ್ಬೋದು ನಾವು ಹಾಗೇನು ಪೂಜೆ ಮಾಡ್ಬೋದಲ್ಲ ದೀಪ ಹಚ್ಬಿಟ್ಟೆ ಯಾಕೆ ಪೂಜೆ ಮಾಡಬೇಕು ಅಂತ ಇದಕ್ಕೂ ಕೂಡ ಒಂದು ಅರ್ಥ ಇದೆ ಅಂದರೆ ನಾವು ದೀಪ ಏನು ಹಚ್ತೀವಿ ನೀವು ಕತ್ತೆ ಬೆಳಕಿನಡೆಗೆ ಈ ಒಂದು ದೀಪ ಕರ್ಕೊಂಡು ಹೋಗುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ನಿಮ್ಮ ಬರೀ ನಿಮ್ಮ ರೂಮ್ ಆಗಲಿ ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ ನಿಮ್ಮ ಒಂದು ಜೀವನದಲ್ಲಿ ಕೂಡ ನಿಮಗೆ ನಿಮ್ಮ ಜೀವನದಲ್ಲಿ ಏನೇನು ಕತ್ತಲೆ ಅನ್ನೋದಿದೆ ಅಂದರೆ ನಿಮ್ಮ ಜೀವನದಲ್ಲಿ ಏನು ಕಷ್ಟಗಳನ್ನೋದಿದೆ ಆ ಒಂದು ಕಷ್ಟಗಳೇನು ಒಂದು ಕತ್ತಲೇನಿದೆ ಅಲ್ಲಿಂದ ಬೆಳಕಿನಡಿಗೆ ಕರೆದುಕೊಂಡು ಹೋಗುತ್ತೆ ಅಂತ ಹೇಳಲಾಗುತ್ತೆ ಈ ಒಂದು ವಿಷಯಕ್ಕಾಗಿ ದೀಪವನ್ನು ಮನೆಯಲ್ಲಿ ಹಚ್ಚಲಾಗುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ದೀಪ ನಾನು ನೀವು ದಿನ ಹಚ್ಚಬೇಕು ಇದನ್ನು ಯಾಕೆ ಅಂತ ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಇಲ್ಲ ಈ ಸೆಕ್ಷನಲ್ಲಿ ಕೊಡ್ತೀನಿ ನೀವು ಹೋಗಿ ನೋಡ್ಬೋದು ಆ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ ಯಾಕೆ ನೀವು ದಿನ ದೀಪ ಹಚ್ಚಬೇಕು ಅಂತ ಆ ವಿಡಿಯೋ ಬೇಕಾದ್ರೆ ನೀವು ಈ ವಿಡಿಯೋ ಮುಗಿದ್ಮೇಲೆ ನೋಡ್ಬೋದು ಇನ್ನು ನೀವು ದಿನ ದೀಪ ಹಚ್ಬೇಕಾದ್ರೆ ನೀವು ಯಾವಾಗಲೂ ಕೂಡ ತುಪ್ಪದ ದೀಪ ಹಚ್ಚಿ ಆದಷ್ಟು ನಿಮಗೆ ತುಪ್ಪದ ದೀಪ ದಿನ ಹಚ್ಚೋಕ್ಕೆ ಆಗಲ್ಲ ಅಂದರೆ ನೀವು ನಾರ್ಮಲ್ ನಾರ್ಮಲಾಗಿ ದೀಪದ ಎಣ್ಣೆ ಕೂಡ ಹಚ್ಬೋದು ಆದರೆ ವಿಶೇಷವಾಗಿ ಹಬ್ಬಗಳೆಲ್ಲ ಬಂದಾಗ ನೀವು ತುಪ್ಪದ ದೀಪ ಹಚ್ಚಿದರೆ ಭಾಳನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋದ ಮೇನ್ ಟಾಪಿಕ್ ಏನಪ್ಪಾ ಅಂದರೆ ನೀವು ಈ ಒಂದು ದೀಪ ಇರುತ್ತಲ್ಲ ದೀಪದಲ್ಲಿ ನೀವು ಎಣ್ಣೆ ಜೊತೆ ಒಂದೇ ಒಂದು ಕರ್ಪೂರನ ಹಾಕಬೇಕಾಗತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವಿಟಿ ಇದ್ದರೆ ಅದು ಹೋಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನಿಮಗೆ ಸಾಕಷ್ಟೊಂದು ಒಳ್ಳೆಯ ಒಂದು ಪಾಸಿಟಿವಿಟಿ ನಿಮ್ಮ ಮನೆಯಲ್ಲಿರುತ್ತೆ ಹಾಗೆ ಸಾಕಷ್ಟು ನಿಮಗೆ ಇದರಿಂದ ಒಳ್ಳೆಯ ಲಾಭಗಳು ಕೂಡ ಸಿಗುತ್ತೆ ಯಾಕಂದರೆ ಎಲ್ಲ ದೇವರಿಗೂ ಕೂಡ ಈ ಒಂದು ಕರ್ಪೂರ ಏನಿದೆ ಅದು ಭಾಳನೇ ಇಷ್ಟ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಪೂಜೆಯಲ್ಲಿ ಕರ್ಪೂರನ ಯೂಸ್ ಮಾಡೋದನ್ನು ನೀವು ನೋಡಿರ್ತೀರ ಜಾಸ್ತಿಯಾಗಿ ಹಾಗಾಗಿ ಈ ಒಂದು ದೀಪದಲ್ಲೂ ಕೂಡ ನೀವು ಒಂದೇ ಒಂದು ಕರ್ಪೂರ ಹಾಕೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದರಿಂದ ಸಾಕಷ್ಟು ಲಾಭಗಳು ನಿಮಗೆ ಸಿಗುತ್ತೆ ಇನ್ನು ದೀಪ ಹಚ್ಬೇಕಾದ್ರೆ ನೀವು ದೀಪ ಇರುತ್ತಲ್ಲ ಈ ದೀಪ ಯಾವತ್ತೂ ಕೂಡ ಒಡೆದಿರಬಾರ್ದು ಅಥವಾ ಏನಾದರೂ ಒಂದು ಈ ಥರ ಬೆಂಡಾಗಿರೋದು ಈ ಥರ ಎಲ್ಲ ಆಗಿರಬಾರ್ದು ಆದಷ್ಟು ಒಂದು ದೀಪ ಏನಿದೆ ಅದು ಕ್ಲೀನಾಗಿದ್ದರೆ ನಿಮಗೆ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ದೀಪ ಹಚ್ಬೇಕಾದ್ರೆ ನೀವು ಒಂದು ವಿಷಯ ನೀವು ನೆನ್ಪಿಡ್ಕೊಬೇಕು ಆದಷ್ಟು ನೀವು ಎಣ್ಣೆ ಜಾಸ್ತಿ ಹಾಕಬೇಕಾಗತ್ತೆ ಅಂದರೆ ಒಂದು ಮಿನಿಮಮ್ ಅಂದರೂ ಎರಡು ಆದರೂ ದೀಪ ಹಾರಬಾರ್ದು ಆ ಥರ ನೀವು ಎಣ್ಣೆ ಹಾಕಬೇಕು ಯಾಕಂದರೆ ಈ ಒಂದು ಎರಡು ಗಂಟೆ ಒಳಗಡೆ ಈ ಒಂದು ದೀಪ ಹಾರಿದ್ರೆ ಅದು ಅಬುಶಕುನ ಅಂತ ಹೇಳಲಾಗುತ್ತೆ ಹಾಗಾಗಿ ದೀಪ ಅಂದರೆ ಮಾಮೂಲಿಯಾಗಿ ನಾರ್ಮಲಾಗಿ ಎಲ್ಲ ಬಂದು ಹಾರಿದ್ರೆ ಅದೆಲ್ಲ ಪರವಾಗಿಲ್ಲ ಆದರೆ ಇದ್ದಕ್ಕಿದ್ದಂಗೆ ಈ ಥರದ ಹಾರೋದೆಲ್ಲ ಆಗಬಾರ್ದು ಅದು ಅಬ್ಶಕುನ ಅಂತ ಹೇಳಲಾಗುತ್ತೆ ಹಾಗಾಗಿ ಎಣ್ಣೆನ ನೀವು ಆದಷ್ಟು ಕಮ್ಮಿ ಹಾಕೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ ಎಣ್ಣೆನ ಆದಷ್ಟು ಅದಕ್ಕೆ ಎಷ್ಟು ಒಂದು ಬೇಕಾಗುತ್ತೋ ಅಷ್ಟು ಒಂದು ಎಣ್ಣೆನ ನೀವು ಹಾಕಿ ಇನ್ನೂ ನೀವು ದೀಪ ಹಚ್ಚಬೇಕಾದ್ರೆ ನೀವು ಒಂದು ದೀಪದಲ್ಲಿ ಇನ್ನೊಂದು ದೀಪನ ತುಂಬ ಜನ ಹಚ್ಬಿಡ್ತಾರೆ ಆದರೆ ಆ ಥರ ನೀವು ಎಂದಿಗೂ ಮಾಡಬಾರ್ದು ದೀಪಾವಳಿಲಿ ಈ ಮಣ್ಣಿನ ದೀಪ ಹಚ್ಚೋದು ಮಾಮೂಲಿ ಅದು ಅದನ್ನು ಮಾಡ್ಬೋದು ಆದರೆ ಮನೆಯಲ್ಲಿ ಎರಡು ದೀಪ ಇರುತ್ತೆ ಅವನ ಮನೆಯಲ್ಲಿ ನೀವು ನೋಡಿರ್ತೀರ ಈ ಒಂದು ದೀಪಗಳಲ್ಲಿ ನೀವು ಒಂದು ಒಂದು ದೀಪದಿಂದ ಇನ್ನೊಂದು ದೀಪನ ನೀವು ಅಂಟಿಸ್ಬಾರ್ದು ಇದರಿಂದ ನಿಮಗೆ ಸಾಕಷ್ಟು ನಷ್ಟಗಳಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಎಷ್ಟೇ ಫ್ರೆಂಡ್ಸ್ ಜೊತೆಯಿಂದ ಈ ವಿಡಿಯೋ ಎಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಈ ಒಂದು ದೀಪಕ್ಕೆ ನೀವು ಈ ಥರ ಕರ್ಪೂರನ ಹಾಕಿದ್ದೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹಾಗೆ ನಾವೊಂದು ತಪ್ಪುಗಳು ಹೇಳಿದ್ವಲ್ಲ ಆ ಒಂದು ತಪ್ಪುಗಳಲ್ಲಿ ನೀವು ಯಾವುದಾದ್ರು ಒಂದು ತಪ್ಪು ಮಾಡಿದ್ದೀರ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಧನ್ಯವಾದಗಳು